ಸರಿ ನೋಡಿ ಫ್ರೆಂಡ್ಸ್, ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀವಿ. ನಾನು ಫಸ್ಟ್ ಧನ್ಯವಾದ ಹೇಳೋದು ನಮ್ಮ ಅಕ್ಕಗೆ, ಸವಿತಾ ಲೈಫ್ ಕನ್ನಡ ಲಾಗ್ ಅನ್ನೋ ಚಾನಲ್ ಅದಲ್ಲ, ಆಕಿ ನಮ್ಮ ಸಿಸ್ಟರ್ ಸ್ವಂತ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ನೀವು ಆರಾಮದಿರೇನ್ರಿ? ನಾವು ಆರಾಮದೀವಿ ನೋಡಿರಿ. ಬರೀ ಫ್ರೆಂಡ್ಸ, ನಾವು ನಮ್ಮೂರಿಂದ ಗೋವಾಕ್ಕೆ ಹೋಗೋ ಮುಂದಾಗ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ವಿ ನಾವು, ಅದನ್ನು ನಿಮ್ಮ ಕೂಡ ಶೇರ್ ಮಾಡೋಕೆ ಇವತ್ತು ವಿಡಿಯೋ ಹಾಕಾಕತ್ತೀವಿ. ಈಗ ನಮ್ಮ ಟ್ರೈನ್ ಆಲ್ಮಟ್ಟಿ ಡ್ಯಾಮಾಗಿ ಹೊಂಟೈತಿ. ಬರೀ ಫ್ರೆಂಡ್ಸ, ನಮ್ದು ಟ್ರೈನ್ ಜರ್ನಿ ಹೆಂಗದಂತ ನಿಮಗೆ ತೋರಿಸ್ಕೊಡ್ತೀನಂತ. ಇಲ್ಲಿ ನೋಡಿರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ್ ಅಂತ ಐತಿ. ಟಾಟಾ ಮಾಡು ಪುಟ್ಟ, ಶ್ರೀ ಟಾಟಾ ಮಾಡು. ಚುಪ್ ಅಲ್ಲ, ಚುಪ್ ನೋಡ್ರಿ ಫ್ರೆಂಡ್ಸ್. ಮಳಿ ಬರತೈತಿ, ನಾವ್ ಈಗ ಗದಗ್ನಾಗ ಅದೀವಿ. ನಾವ್ ಗದಗ್ ಟಚ್ ಆಗ ಸ್ವಲ್ಪ ಮಳಿ ಜೋರೇ ಸ್ಟಾರ್ಟ್ ಆಯ್ತು. ಟಾಟಾ ಮಾಡಕತ್ತ ನೋಡ್ರಿ ನಮ್ ಶ್ರೀ, ಅಲ್ಲಿ ಒಂದಿಷ್ಟು ಜನ ನಿಂತಾರ ಅವ್ರಿಗೆ ಟಾಟಾ ಮಾಡಕತ್ತಾನ. ಸಣ್ಣಗ ಇತ್ತು ಮಳಿ, ಅಂದ್ರೆ ಗದಗ ಬರೋಣ ಭಾಳ ಜೋರ ಆಯ್ತು, ಸ್ವಲ್ಪ ತಂಡಿನು ಬಿಟ್ಟಂಗ ಅನಿಸ್ತು. ಅದಕ್ಕೆ ನಮ್ಮ ಶ್ರೀ ಜಾಕೆಟ್ ಹಾಕಿದ್ವಿ. ಶ್ರೀ ಶ್ರೀ ಅವ್ರ ಪಪ್ಪನ ಜೊತೆಗೆ ಫುಲ್ಲು ಬ್ಯುಸಿ, ಫಸ್ಟ್ ಟೈಮ್ ಟ್ರೈನ್ನಾಗ ಬರಾಕತ್ತ ನಮ್ಮ ಶ್ರೀ ಅಂದ್ರೂ ಭಾಳ ಮಜಾ ಮಾಡಕತ್ತಾನ. ಬಸ್ಸಿಗೆ ಎರಡು ಸಲ ನಾವು ಇವಾಗ ಒಂದ್ಸಲ ಗೋವಾಕ್ ಹೋಗಿದ್ವಿ, ಒಂದ್ಸಲ ಗೋವಾಲಿಂದ ಬಂದಿದ್ವಿ. ಅವಾಗ ಭಾಳ ಕಿರಿಕಿರಿ ಅನ್ಸಿತ್ತು, ರಾತ್ರಿ ಟೈಮ್ ಅಳತಿದ್ನು, ಏನು ಕುಡಿಸಿದ್ದಿಲ್ಲ ಅವಾಗ, ಇನ್ನೂ ಏನು ಮ್ಯಾಲಿಗೆ ತಗೋತಿದ್ದಿಲ್ಲವಾ. ಇವಾಗ ಸ್ವಲ್ಪ ಗಂಜಿ ಅದನ್ನ ತಗೋತಾನ, ನಮ್ಮ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ವಿ. ಬರ ಒಂದು ಟೈಮ್ ಹಾಕಿದ್ನಿ ಪಾಪ, ನಾ ಮಾತಾಡಕತ್ತೀನಿ ಅಂದ್ರೆ ನಾನು ನೋಡಿ ನಗ್ತಾನ್ರಿ ನಮ್ಮ ಶ್ರೀ. ಜಾಕೆಟ್ ಒಂದು ಸ್ವಲ್ಪ ತೊಗೊಂಡೋಗಿತ್ತು ನಮ್ಮ ಶ್ರೀ, ಇದು ಅವ್ರ ಅಪ್ಪನ ಜೊತೆಗೆ ಆಟ ನೋಡ್ರಿ. ಅವ್ನಿಗೆ ನನ್ನ ಕಡೆ ಬರವಲ್ಲ, ನಾನು ಒಂದೇ ಕಡೆ ಹಿಡ್ಕೊಂಡು ಕೂರ್ತೀನಿ ಅಂತೇಳಿ ನನ್ನ ಕಡೆ ಬರವಲ್ಲವ. ನೋಡ್ರಿ ಅವ್ರ ಅಪ್ಪ ಏನು ಮಾಡ್ತಾನ, ಎಷ್ಟು ಮಜಾ ಅನ್ಸುತ್ತಲ್ರಿ ಹುಡುಗರ್ದೆ. ಈಗ ನಾನು ವಿಡಿಯೋ ಮಾಡತ್ತೀನಿ, ನಂದು ಫಸ್ಟ್ ಟೈಮ್ ವಿಡಿಯೋ ಐತಿ, ಹೆಂಗಂತ ಹಂಗೆ ಅಂತ ಹೇಳ್ತೀರಿ. ನಮ್ಮದು ಊಟಕ್ಕ ನಾವೆಲ್ಲ ಬುದ್ಧಿ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ, ಏನು ಟೆನ್ಷನ್ ಇಲ್ಲ. ನಮ್ಮ ಸ್ತ್ರೀಗೆ ಒಂದು ಟೈಮ್ ಗಂಜಿ ಅಲ್ಲಿ ಹಾಕಿದ್ವಿ, ಇನ್ನೊಂದು ಟೈಮ್ ಗಂಜಿ ಆಗೋಷ್ಟು ನಾನು ಮಾಡ್ಕೊಂಬಂದಿದ್ದೀನಿ. ಅದನ್ನು ಅವಾಗ ಟ್ರೈನ್ದಾಗ ಬಂದು ಹಾಕಿದ್ವಿ, ಮತ್ತು ಸ್ವಲ್ಪ ಚಪಾತಿ ಅದನ್ನು ಹಿಂಗೆ ಹರ್ಕೊಟ್ರೆ ಅವ್ರು ತಿಂತಾನು ನಮ್ಮ ಸ್ತ್ರೀ. ನೋಡ್ರಿ ನಾ ಮಾತಾಡೋದು ನೋಡಿ ನಮ್ಮ ಸ್ತ್ರೀ ನಗಾಕ ಇಷ್ಟು ಆಟ ನಡೆಸ್ಯಾನ ಅವ್ರ ಪಪ್ಪನ ಜೊತೆಗೆ, ಅಂದ್ರೆ ಒಟ್ಟ ಕೆಳಗೆ ಇಳಿತಿ ನಾನು ಅಂತಾನ. ಬಾಳ ಮಜಾ ಮಾಡಕತ್ತಾನ ಅಂದ್ರೆ ನಮ್ಮ ಶ್ರೀ. ಚಪ್ಪಲ್ ಹಿಡಿದಾನ
ಗೊತ್ತಾ? ಓ ಥ್ಯಾಂಕ್ಸ್. ಬೇಕಣ್ಣ ನೋಡ್ರಿ ಫ್ರೆಂಡ್ಸ, ನಮ್ಮ ಶ್ರೀ ಪುಟ್ಟ ಹಸುವಾಗಿದ್ದೆ ಅಂತ ಅನ್ಸುತ್ತೆ. ಸ್ವಲ್ಪ ಕಿರಿಕಿರಿ ಮಾಡಾಕತ್ತಿದ್ನ, ಹಂಗಾಗಿ ನಾವು ಬಾಳೆಹಣ್ಣು ತೊಗೊಂಬಂದಿದ್ವಲ್ಲ, ಆ ಬಾಳೆಹಣ್ಣು ನಮ್ಮ ಶ್ರೀಗೆ ನಾವು ತಿನ್ಸಾಕತ್ತಿದ್ವಿ. ನಮ್ಮ ಶ್ರೀಗೆ ಬಾಳೆಹಣ್ಣು ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್. ಅವನು ಭಾಳ ಇಷ್ಟಪಟ್ಟು ತಿನ್ನೋ ಹಣ್ಣಂದರೆ ಬಾಳೆಹಣ್ಣು. ಬರ್ರಿ ಫ್ರೆಂಡ್ಸ, ನಮ್ಮ ಶ್ರೀ ಭಾಳ ತುಂಟಾಟ ಮಾಡ್ಯಾನ್ರಿ ಟ್ರೈನ್ದಾಗ. ಅದು ಹೆಂಗಂತ ನೋಡ್ರಿ, ನಮ್ಮ ಅವ್ರ ಅಪ್ಪನ ಜೊತೆ ಯಾವ ಥರ ಆಟ ಆಡೋನು ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಷ್ಟು ಕ್ಯೂಟಾಗಿ ಆಟ ಆಡ್ಯಾರ ತಂದೆ ಮಗ. ಮತ್ತು ಅವರ ಆಟ ನೋಡೋಕೆ ಭಾಳ ನನಗೂ ಖುಷಿ ಅನ್ನಿಸ್ತಿತ್ತು. ನಮ್ಗೆ ಭಾಳ ದಿನ ಆದಮೇಲೆ ನಮ್ಮ ಶ್ರೀ ಹುಟ್ಟ ನಮ್ಗೆ ಹುಟ್ಟಿ ಬಂದಾನ. ಆ ಹುಟ್ಟಿದ್ದು ನಮ್ಗೆ ಎಷ್ಟು ಖುಷಿ ಅನ್ನ. ಇಲ್ಲಿಗ ಶ್ರೀ ಏ ಶ್ರೀಗಾಯ್ ಬಾಬಾ ಬಾಬಾ ಬಾ ಏಯ್ ಶ್ರೀಗಾಯ್ ನೋಡಿಲ್ಲಿ ಇಲ್ಲಿ 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 ಏಯ್ ಅಟ್ಟ ದೂರ ಹೋಗೋಣ ಇಡೀ ಯಾರ ಕೇಸ್ ಹೊಡೆದಂತ. ಹಾಂ ಟೈಮ್ ಇದೆಲ್ಲ ಸ್ವಲ್ಪ ಅಡ್ಡಾಕ ಈಗ ಕುಂತ ಕುಂತಲ್ಲ ಕಾಲು ಬ್ಯಾನಕ್ಕೆ ಆತನು. ಬಾ 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 ಬರೀ ಫ್ರೆಂಡ್ಸ, ನಾವೀಗ ಆಲ್ಮಟ್ಟಿಲಿಂತ ಹುಬ್ಳಿ ಬಂದು ರೀಚ್ ಆದ್ವಿ. ನಮ್ಗೆ ಗೋವಾಕ ವಾಪಸ್ ಬರಾಕ ಟ್ರೈನ್ 11 ಗಂಟೆಗಿತ್ತು. ಅಲ್ಲಿ ತನಕ ನಮ್ಮ ಶ್ರೀ ಸ್ವಲ್ಪ ಕಿರಿಕಿರಿ ಮಾಡಿದ್ನಂತೇಳಿ ವಾಕರ್ ತೆಗೆದು ನಮ್ಮ ಶ್ರೀನ ವಾಕರ್ದಾಗ ಕೂಡಿಸಿದ್ವಿ. ಅಲ್ಲಿಂದ ಸ್ವಲ್ಪ ಅವನ ಆಟ ಆಡೋಕೆ ಶುರು ಮಾಡಿದ್ದು ನಮಗೂ ಖುಷಿ ಆಯ್ತು. ನೋಡ್ರಿ ಫ್ರೆಂಡ್ಸ, ನಾ ಈ ಹುಬ್ಳಿ ರೈಲ್ವೆ ಸ್ಟೇಷನ್ದೊಳಗೆ ಐತಲ್ಲ, ಈ ಥರ ಹಳೆ ಕಾಲದ ಫೋಟೋಗಳು ಅದಾವೆ ಫ್ರೆಂಡ್ಸ್, ನೋಡೋಕೆ ಮಸ್ತ್ ಖುಷಿ ಅನಿಸುತ್ತೆ. ಅದ್ರ ನೆಕ್ಸ್ಟ್ ನಮ್ಗೆ ಭಾಳ ಟೈಮ್ ಇತ್ತಲ್ಲ, ಹಂಗಾಗಿ ಭಾಳ ಬೇಜಾರು ಅನ್ಸಕತ್ತಿತ್ತು. ನಮ್ಮ ಬೇಜಾರು ಕಳೆದಿದ್ದಂದ್ರೆ ನಮ್ಮ ಶ್ರೀ ಪುಟ್ಟನೇ ಕರೆ ಹೇಳ್ಬೇಕಂತಂದ್ರೆ ನೋಡ್ರಿ. ಅದರೊಳಗೆ ಮತ್ತೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಸಿಕ್ಕರು ನಮ್ಗೆ ಕೂಡಕ್ಕೆ ನಿಂದ್ರಾಕ. ಮತ್ತು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ನಾವು ಬುತ್ತಿ ತೊಗೊಂಡು ಬಂದಿದ್ವಿ, ಅವರು ಬುತ್ತಿ ತೊಗೊಂಡು ಬಂದಿದ್ರು. ಎಲ್ಲರೂ ಸೇರಿ ಊಟ ಮಾಡಿ ನೆಕ್ಸ್ಟ್ ಬರೋ ಟ್ರೈನಿಗೆ ಕಾದ್ವಿ. ನೋಡಿ ಫ್ರೆಂಡ್ಸ, ನಾವು ಹುಬ್ಳಿ ಒಳಗೆ ಇದ್ವಲ್ಲ, ಅಲ್ಲಿ ನಾವು ಕುಂತಿದ್ದೀವಿ ನೋಡಿ, ಅದ್ರ ಬಾಜು ಇದೇನು ರೆಸ್ಟ್ ರೂಮ್ ಅಂತ ಮಸಾಜ್ ಅಂತ. ಅದು ನಮಗೂ ಗೊತ್ತಿದ್ದಿಲ್ಲ ಅಲ್ಲಿ ಯಾವ ಥರ ಬರ್ದಾರ ನೋಡಿರಿ ಫ್ರೆಂಡ್ಸ. 5 ನಿಮಿಷಕ್ಕೆ ರೊಕ್ಕ, 5 ನಿಮಿಷಕ್ಕೆ ರೊಕ್ಕ ಆ ಥರ ಇಲ್ಲಿ ಬರ್ದಾರ ನೋಡಿರಿ ಫ್ರೆಂಡ್ಸ್. 2 ನಿಮಿಷಕ್ಕೆ 250 ಈ ಥರ ಮಸಾಜಿಂದು ಬರ್ದಾರ ಫ್ರೆಂಡ್ಸ. ನಮಗೂ ಅದು ಗೊತ್ತಿದ್ದಿಲ್ಲ. ನಾನು ಫಸ್ಟ್ ಟೈಮ್ನ 2 ಸಲ ಟ್ರೈನ್ದಾಗ ಬಂದಿನಿ ಅಂದ್ರೆ ರಾತ್ರಿ ಟೈಮ್ ಬಂದಿದ್ದೆ, ಹಂಗಾಗಿ ನಾನು ಇದನ್ನು ನೋಡಿದ್ದಿಲ್ಲ. ಅವತ್ತು ನೋಡಿ ನಂಗೆ ಭಾಳ ಒಂಥರ ಅನಿಸ್ತು. ನಮ್ಮ ಮನೆಯವರು ನೀನು ಟ್ರೈ ಮಾಡ್ತೀನಿ ನೋಡು ಒಂದು ಸಲ ಅಂತಂದ್ರೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ನೋಡಿ
ಮಾರೆ ನಮ್ಮ ಕಡೆ ನೋಡಿ ಫ್ರೆಂಡ್ಸ, ನಮ್ಮ ಶ್ರೀ ಪುಟ್ಟ ಸ್ವಲ್ಪ ಟೈಮ್ ಭಾಳ ಆಗಿತ್ತಲ್ಲ ಒಂದು ನಿದ್ದೆ ಟೈಮಿಗೆ, ಅವ್ನು ಭಾಳ ಕಿರಿಕಿರಿ ಮಾಡಕತ್ನ ಹಂಗಂತೇಳಿ ಅವ್ರ ಪಾಪ. ಯಾಕಂದ್ರೆ ಮನೆಗಿದ್ರ ಜೋಳಿಗೆಗದ ಹಾಕಿ ಅವಾಗ ನಾವು ಮಲಗಿಸಿದ್ವಿ, ಈಗ ನಮ್ಗೆ ಅದು ಆಗಂಗಿಲ್ಲ ಅಂತ ಹೇಳಿ ಅವ್ರ ಪಾಪ ಒತ್ಕೊಂಡೆ. ಅವನು ಹಂಗೆ ಮಲ್ಕೊಳ್ಳಂಗಿಲ್ಲ ಫ್ರೆಂಡ್ಸ, ಮೇನ್ ಅದೇ ಪ್ರಾಬ್ಲಮ್ ನಮ್ಗೆ. ಅವ್ರ ಪಾಪ ಅವ್ನು ಹತ್ಕೊಂಡೆ ಅದನ್ನೆಲ್ಲ ಚಿತ್ರ ಏನೈತಲ್ಲ ಅದನ್ನು ತೋರ್ಸಾಕತ್ತಿದ್ನು, ಅವ ಅದನ್ನು ಇದನ್ನು ನೋಡಿ ಸಮಾಧಾನ ಆಗ್ತಿದ್ನು. ಮತ್ತು ಒಂದು ನಿಮಿಷದೊಳಗೆ ನನ್ನ ಕಡೆ ಕೈ ಮಾಡಿ ಅಮ್ಮನೇ ಅಂತ ಹೇಳ್ತಿದ್ನು ಫ್ರೆಂಡ್ಸ್ ನಮ್ಮ ಸರಿ. ಅವಾಗ ಸ್ವಲ್ಪ ಆ ಟೈಮ್ದಾಗ ನಿದ್ದಿದ್ದು ಸ್ವಲ್ಪ ಕಿರಿಕಿರಿ ಆಯ್ತು. ನಮ್ಗೆ ಹುಬ್ಳಿಲಿಂದ ಗೋವಾಕ ಟ್ರೈನ್ ಸಿಗುತ್ತನೂ ಫ್ರೆಂಡ್ಸ್, ನಮ್ಮ ಸ್ರೀ ಮಲಗಲಿಲ್ಲ. ವಾಕರ್ದೊಳಗೆ ಅಲ್ಲಿ ಏನು ಸ್ಟೇಷನ್ದಾಗ ಕುಂತಿದ್ರಲ್ಲ ಫ್ರೆಂಡ್ಸ್, ಅವರೆಲ್ಲರೂ ನಮ್ಮ ಸ್ರೀ ಕಡೆನೇ ಗಮನ ಇತ್ತು. ಅಷ್ಟು 11 ಗಂಟೆ ಆಗಿದ್ರು ಫ್ರೆಂಡ್ಸ್, ಅವನು ಅದೇ ಥರ ಆಟ ಆಡ್ತಿದ್ವಿ. ಪಾಪಾ ಗುಡ್ ಮಾರ್ನಿಂಗ್, ಎಲ್ಲಿದ್ದೀರಿ ನೀವು? ಗೋಕ್ ಬನ್ರಿ. ಗುಡ್ ಮಾರ್ನಿಂಗ್ ಶ್ರೀ ಪುಟ್ಟ, ಚಾ ಕುಡಿತೀರೇನ ಪೂಜು? ಶ್ರೀ ನೋಡ್ರಿ ಫ್ರೆಂಡ್ಸ್, ಅಂತೂ ನಾವು ಗೋವಾಕ್ ಒಂದ ರೀಚ್ ಆದ್ವಿ ಫ್ರೆಂಡ್ಸ್. ನಾವು ಬರಾಗ ಭಾಳ ಬೇಜಾರಾಯ್ತು ಫ್ರೆಂಡ್ಸ್, ಯಾಕಂದ್ರೆ ಬೆಳಗ್ಗೆ 5 ಗಂಟೆಗೆ ಬರೋ ಟ್ರೈನ 9 ಗಂಟೆಗೆ ಬಂತು ಫ್ರೆಂಡ್ಸ್, ಭಾಳ ಲೇಟಾಗಿ ಬಂತು. ಹಂಗಾಗಿ ಸ್ವಲ್ಪ ಬೇಜಾರಾಯ್ತು ಫ್ರೆಂಡ್ಸ್, ಯಾಕಂದ್ರೆ ಅವ್ರ ಡ್ಯೂಟಿ ಟೈಮ್ ವೇಸ್ಟ್ ಆಯ್ತಲ್ರಿ ಫ್ರೆಂಡ್ಸ್, ಅವತ್ತು ಡ್ಯೂಟಿ ರಜೆ ಹಾಕ್ಬೇಕಾಯ್ತು ಅವ್ರು. ಬರ್ರಿ ಫ್ರೆಂಡ್ಸ್, ಮತ್ತು ನಮ್ಮ ಮುಂದಿನ ವೀಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಂತ ನೋಡಿರಿ ಫ್ರೆಂಡ್ಸ್. ನಮ್ಗೆ ವೀಡಿಯೋ ಮಾಡೋಕೆ ನೀವು ಸಪೋರ್ಟ್ ಮಾಡಿರಿ ಫಸ್ಟ್ ವೀಡಿಯೋದೊಳಗೆ, ಅದಕ್ಕೆ ಭಾಳ ಥ್ಯಾಂಕ್ಸ್. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಕ್ಕ ಸವಿತಾ ಲೈಫ್ ಕನ್ನಡ ಲವ್ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಯಾಕಂದ್ರೆ ನಮಗೆ ಚಾನಲ್ ಮಾಡಿರಿ ಅಂತ ಜಾಸ್ತಿ ನಮಗೆ ಸಪೋರ್ಟ್ ಮಾಡಿದ್ದೆ ನಮ್ಮ ಅಕ್ಕ ಫ್ರೆಂಡ್ಸ. ಆಕೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಮತ್ತು ಮುಂದಿನ ವೀಡಿಯೋದಾಗ ನಾವು ಸಿಗೋಣಂತ. ಬಾಯ್ ಫ್ರೆಂಡ್ಸ್.